ವಿನಯ ಪ್ರಸಾದ್ ಒಂದು ಮಾತಾಡ್ತಾರೆ ಸರ್, ನಾನು ಇವತ್ತು ನೂರಾರು ಪಿಕ್ಚರ್ ಮಾಡಿರ್ಬೋದು, ನನಗೆ ನಿಜವಾದ ಅಭಿಮಾನಿಗಳು ಅಂತ ಇರೋದು ಅದರದ್ದು. ನನಗೆ ಅಮೆರಿಕದಲ್ಲಿ ಏನಾದ್ರು ಅಭಿಮಾನಿಗಳು ಅಂತ ತಂಡ ಇದ್ರೆ ಅವರೆಲ್ಲ ಇದ್ರು ಪಿಕ್ಚರ್ನವ್ರು. ಥೆರಪಿ ಅದು ನಮ್ಮ ಲೈಫಲ್ಲಿ ಅಂಥದ್ದೊಂದು ಪಿಕ್ಚರ್ ಮಾಡೋದಲ್ಲ ಸಾಕು ಸರ್ ಅಂತ ಈ ಥರ ಕೊಂಡಾಡಿದ್ರು. ಆ ಉದ್ಭವದ ನಂತರ ನನಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಯಿತು. ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಟಚ್ ಪ್ರೋತ್ಸಾಹ ಕೊಡೋಕೆ ಮುಂದೆ ಬಂದರು, ನೀವೇ ಮಾಡಿ ನೀವೇ ಮಾಡಿ ಅಂತ. ಅವಾಗ ಇನಿಷಿಯಲಿ ಒಬ್ಬ ನನ್ನ ಫ್ರೆಂಡ್ ಒಬ್ಬ ಮಾಡೋಣ, ನಾ ಬೇಕಾದ್ರೆ ಇನಿಷಿಯಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದರು, ಸಾವಿತ್ರಿ ರವೀಂದ್ರನ್ ಅಂತ. ಸರಿ, ಹಾಗಾಗಿ ಕಾದಂಬರಿ ಅಂತ ಹೇಳಿ ಫಸ್ಟ್ ಟೈಮ್ ನಾನೇ ಬರೆದ ಒಂದು ಕತೆನ ನಾನೇ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಅದನ್ನು ಪ್ರಾರಂಭ ಮಾಡಿದೆ. ಕಾದಂಬರಿ ನಿಮ್ಮ ಸ್ವಂತ ಕತೆ? ಹೌದು, ಶ್ರುತಿ ಶ್ರುತಿ ಮತ್ತು ನವೀನ್ ಚಂದ್ರದ್ದು ಅದು ನಂದು ಓನ್ ಕತೆ. ಅದರ ಸ್ಪೆಷಲ್ ಎಲ್ಲ ಅವರು ಚಿಕ್ಕಪ್ಪ ಅಲ್ಲ ಕಜೆ ಅಂಕಲ್ ಅಂಕಲ್ ತುಂಬ ಒಳ್ಳೆ ಸಿನಿಮಾ. ಅದೇ ಪ್ರಾರಂಭದಲ್ಲಿ ಅವಳು ಹುಚ್ಚಿಯಾಗಿ ಬೀಚ್ ಹತ್ರ ಎಲ್ಲ ಅಳಿತಾ ಇರ್ತಾಳೆ, ಆ ಬೀಚಲ್ಲಿ ಕೊನೆಗೆ ಸತ್ತೋಗೋದೆ ಆ ಕತೆ. ಅದನ್ನು ಅದು ನಂದೇ ಓನ್ ಕತೆ, ಅದು ಮಾಡಿದೆ. ಅದರಲ್ಲಿ ಶ್ರುತಿ ಮತ್ತು ನವೀನ್ ಚಂದ್ರ ಅಂತ ಒಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದೆ. ಅವನು ಬಂದು ಯಾವಾಗ ನನಗೆ ಉದ್ಭವ ಸಕ್ಸಸ್ ಆಯಿತು ಒಂದು ಸ್ವಲ್ಪ ಧೈರ್ಯ ಬಂತು, ಪ್ರೊಡ್ಯೂಸರ್ ಪ್ರೊಡ್ಯೂಸಿಂಗ್ ಸೈಡ್ ಒಂದು ಸ್ವಲ್ಪ ಹೋಗೋಣ, ಹೊಸ ಪ್ರತಿಭೆಗಳಿಗೆ ಒಂದು ಸ್ವಲ್ಪ ಅವಕಾಶ ಕೊಡೋಣ, ಇವೆರಡೂ ಬಂದು ಏನು ಮಾಡಿದೆ, ನವೀನ್ ಚಂದ್ರನ್ ಅಂತ ಅವನು ಈ ಪರಿಮಳ ಪ್ರದೀಪ್ ಅಂತ ಥಿಯೇಟ್ರ್ ಇತ್ತು ಅದರ ಓನರ್ ಮಗ, ಆ ಹುಡುಗನ್ನ ನೋಡಿದ್ದೆ ಒಂದು ಸರಿ, ಚೆನ್ನಾಗಿದ್ದ. ಅವನು ಹಾಕ್ಕೊಂಡು ಒಂಥರ ಪೆದ್ ಪೆದ್ದಾಗಿರ್ಬೇಕಿತ್ತು, ಆ ಕ್ಯಾರೆಕ್ಟರ್ ಕರೆಕ್ಟಾಗಿ ಸೂಟ್ ಆಗ್ತಿದ್ದ. ಶ್ರುತಿದ ಹೋಗ ಶ್ರುತಿ ಆದ ನಂತರ ಎರಡನೇ ಪಿಕ್ಚರೇ ಕಾದಂಬರಿ ಹಿಟ್ಟಾಗಿತ್ತು. ಅದಾದಮೇಲೆ ಎರಡನೇ ಪಿಕ್ಚರ್ ಇದು. ಅದನ್ನು ನಮ್ಮ ನಮ್ಮದೇ ಕಲಾ ಸಂಗಮ ಅಂತ ಒಂದು ಬ್ಯಾನರ್ ಇದು ಮಾಡಿ ಅದರಲ್ಲಿ ನಾವು ಅದನ್ನು ಇದು ಮಾಡಿದ್ವು, ತಯಾರು ಮಾಡಿದ್ವು. ಆ ತಯಾರಿಕೆ ಟೈಮ್ನಲ್ಲೇ ನನಗೆ ಈ ಯಾರಿಗೂ ಹೇಳಬೇಡಿ ಮತ್ತು ನಿಲುಕದ ನಕ್ಷತ್ರ ಅಂತ ಎರಡು ಪಿಕ್ಚರ್ಗಳು ಒಂದೇ ಸರಿ ಆಫರ್ ಬಂತು. ಇದ್ರ ಈ ವರ್ಕ್ ನಡೀತಿರುವಾಗಲೇ ಪೋಸ್ಟ್ ಪ್ರೊಡಕ್ಷನ್ ಟೈಮ್ನಲ್ಲಿ ಆವಾಗ ನೀ ಮುಡಿದ ಮಲ್ಲಿಗೆ ಅಲ್ಲ ನಿಲುಕದ ನಕ್ಷತ್ರ ಅನ್ನೋ ಪಿಕ್ಚರ್ನ ನಾಗತಿಹಳ್ಳಿ ಚಂದ್ರಶೇಖರ್ ಕೇಳಿದೆ, ಒಂದು ಸ್ಕ್ರಿಪ್ಟ್ ಮಾಡಿಕೊಡ್ತಿರೋ ಒಂದು ನಾವೆಲ್ ಅದು ಅಶ್ವಿನಿ, ಅದು ಅಶ್ವಿನಿ ಅಂತ ಅವರು ರೈಟ್ರು, ಒಳ್ಳೆ ರೈಟ್ರು, ಬೆಸುಗೆ ಎಲ್ಲ ತೆಗೆದ್ರು, ಒಂಬಿಸಿಲು ಎಲ್ಲ ಅವ್ರದೇರು, ಒಂಬಿಸಿಲಲ್ಲ ಬೆಸುಗೆ ಹೌದು ಅದು ಅವ್ರದೇನೆ. ಆ ಕತೆ ತುಂಬ ಇಷ್ಟ ಆಯಿತು, ಮಾಡಿಕೊಡಿ ಎಂದೇ ಅವಾಗ ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ರು. ಅದನ್ನು ಅದ್ರ ಪಾಡಿಗೆ ಅದು ನಡೀತಾ ಇತ್ತು, ಕಾದಂಬರಿ ಮುಗಿತಾ ಇತ್ತು. ಇದಕ್ಕೆ ಯಾವುದಕ್ಕೆ ಯಾರಿಗೂ ಹೇಳಬೇಡಿಗೆ ಡಿಸ್ಕಷನ್ ಆಗ್ತಾಯಿತ್ತು, ಯಾರಿಗೂ ಹೇಳಬೇಡಿ ಮಾಡೋದಂತ ತೀರ್ಮಾನ ಆಯಿತು. ತೀರ್ಮಾನ ಆಯಿತು. ಅದು ಏನಾಯಿತು ಅಂದರೆ ಈ ಟೈಮ್ನಲ್ಲಿ ನಂದು ಕಾದಂಬರಿನೂ ರಿಲೀಸ್ ಆಯಿತು, ಮತ್ತೆ ಉದ್ಭವ ಅಲ್ಲ ಇದು ಯಾವುದು ಉದ್ಭವನೂ ರಿಲೀಸ್ ಆಗಿತ್ತು. ಈಗ ನನಗೆ ಈ ಪೇಪರ್ನವ್ರದ್ದೆಲ್ಲ ಇದು ಜಾಸ್ತಿ ಆಯಿತು ಇಂಟ್ರೂ ಮಾಡೋದು. ಆ ಟೈಮ್ನಲ್ಲಿ ನನಗೆ ಕಾದಂಬರಿ ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಇತ್ತು. ನಾಗತಿಹಳ್ಳಿ ಅದು ನಾ ಹೇಳಿದಂತೆ ನಿಲ್ಕದ ನಕ್ಷತ್ರ ನಾ ಇವ್ರದ್ದು ಅಶ್ವಿನಿಯವ್ರದ್ದು ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಮಧ್ಯದಲ್ಲಿ ಇನ್ನೊಂದು ಆಫರ್ ಬಂತು ನಾನು ಈಗ ಹೇಳಿದಂತೆ ಇದು ಯಾವುದು ಯಾರಿಗೂ ಹೇಳಬೇಡಿ. ಒಂದು ಸರಿ ಏನಾಯಿತು, ನನಗೆ ಒಬ್ಬರು ಪ್ರೊಡ್ಯೂಸರ್ ಬಂದರು, ಅವರು ಟಿ ವಿನಲ್ಲಿ ಆಂಕರ್ ಆಗಿ ಮಾಡ್ತಾಯಿದ್ರು, ಆಶಾ ಗುಣಶೇಖರ್ ಅಂತ ಅವರು, ಮತ್ತು ಇನ್ನೊಬ್ಬರು ಇವರು ಎಮ್ಮನ ಹೆಸರು ಮಾಡ್ತಿದ್ದೀನಿ ಪುಷ್ಪಲತಾ ಅಂತ, ಅವರಿಬ್ಬರು ಸೇರಿಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಬಂದರು. ಕತೆ ವಿಚಾರ ಬಂದಾಗ ನನಗೇನಾಗಿತ್ತು, ಈ ಇವರಿದಾರಲ್ಲ ಗೀತಾರಾಮ್ ಅಂತ ಒಬ್ಬರು ರೈಟ್ರು, ಅವರು ಸುಧಾ ಸುಧಾ ಮ್ಯಾಗ್ಝಿನ್ನಿಗೆ ನನ್ನನ್ನು ಇಂಟ್ರೂ ಮಾಡೋಕ್ಕೆ ಅಂತ ಹೇಳಿ ಒಂದು ಸರಿ ಫೋನ್ ಮಾಡಿದ್ರು. ಸುಧಾದವ್ರು ನಿಮ್ಮನ್ನು ಒಂದು ಇಂಟ್ರೂ ಕೇಳ್ತಾ ಇದ್ದಾರೆ, ಕೊಡಲಿಕ್ಕಾಗುತ್ತಾ? ಆಯ್ತಮ್ಮ, ಅದಕ್ಕೇನಂತ ಕೊಡ್ತೀರಿ? ಎಲ್ಲಿ ಸರ್ ತಮ್ಮನೆ? ನಾವು ಅವಾಗ ಹನುಮಂತ್ ನಗರದಲ್ಲಿತ್ತು, ಹನುಮಂತ್ ನಗರ ನಮ್ಮದು. ನಾನೇ ಹೇಳಿದೆ ಬೇಡ, ನೀವು ಅಷ್ಟು ದೂರ ನೀವು ಬರೋದು ಬೇಡ, ನಿಮ್ಮನೆ ಎಲ್ಲಿದೆ ಹೇಳಿ, ನಾನೇ ಬರ್ತೀನಿ. ನಂದು ರಾಜಾಜನಗರದಲ್ಲಿ ಭಾಷ್ಯಂ ಸರ್ಕಲ್ಲು ಅಂದರು. ಆಯಿತು, ಹೋದೆ. ನಂದೆಲ್ಲ ಇಂಟ್ರೂಗಳೆಲ್ಲ ಆಯಿತು, ಉದ್ಭವದ ಬಗ್ಗೆ ಆಯಿತು, ಬಿಸಿಲು ಬೆಳೆದಂಗಳು ಆಯಿತು, ಎಲ್ಲ ಪಿಕ್ಚರ್ದು ಆಯಿತು. ಈಗ ಮಾತಾಡ್ತಾ ಅವ್ರು ನಾನು ಕೇಳಿ ಅವ್ರು ಕಾಫಿ ತರೋಕ್ಕೆ ಅಂತ ಒಳಗಡೆ ಹೋದರು. ಅವಾಗ ನಾನು ಸುಮ್ಮನೆ ಕೂತವನು, ನಿಮ್ಮದೇನು ಹವ್ಯಾಸ ಅಂತ ಕೇಳಿದೆ, ನೀವೇನು ಮಾಡ್ತೀರಾ ಇದಲ್ಲದೆ ಬೇರೆ ಏನು ಮಾಡ್ತೀರಾ? ಮ್ಯಾಗ್ಝಿನ್ಗಳಿಗೆ ಇಂಟ್ರೂ ಮಾಡ್ತೀರಾ, ಜೊತೆಗೆ ಇನ್ನೇನು? ಇಲ್ಲ, ನಾನು ಸಣ್ಣ ಪುಟ್ಟ ಕತೆಗಳನ್ನು ಬರೀತೀನಿ, ಸಣ್ಣ ಕತೆಗಳನ್ನು. ಯಾವುದು ಬರೆದಿದ್ದೀರಾ?
ನಾನು ಮನೆ ಎಂಬ ಮರೀಚಿಕೆ ಅಂತ ಒಂದು ಕಾದಂಬರಿ ಸಣ್ಣ ಕಥೆಯನ್ನು ಬರಿತಾ ಇದ್ದೀನಿ. ಈಗ ಪ್ರಾರಂಭ ಮಾಡಿದ್ದೀನಿ, ಅರ್ಧ ಆಗಿದೆ, ಇನ್ನು ಅದನ್ನು ಕಂಪ್ಲೀಟ್ ಮಾಡಿಲ್ಲ, ಮಾಡಿದ್ಮೇಲೆ ನಿಮಗೊಂದ್ಸರಿ ಹೇಳ್ತೀನಿ ಅಂದರು. ಏನು ಅರ್ಧದಲ್ಲಿ ಏನೇನು ಅಂದ್ಕೊಂಡಿದ್ದಾರೆ ಹೇಳಿ ಅದನ್ನು ಅಂದೆ. ಅವಾಗ ಅವ್ರು ಹೇಳಿದ್ರು, ಏನಿಲ್ಲ, ಈ ಗಂಡಸರೆಲ್ಲ ಕೆಲಸಕ್ಕೆ ಹೋದ ತಕ್ಷಣ ಹೆಂಗಸರೆಲ್ಲ ಒಂದು ಕಡೆ ಸೇರ್ಕೊಳ್ಳೋದು, ಅವ್ರ ಮನೆಗೆ ಅವ್ರು ಬರ್ತಾರೆ, ಇವ್ರ ಮನೆಗೆ ಇವ್ರು ಬರ್ತಾರೆ, ಅವಳು ಹಾಗೆ ಇವಳು ಹೇಗೆ, ಅವಳ ಗಂಡ ಇವ್ರ ಜೊತೆ ಇದ್ದಾನೆ, ಇವಳು ಅವನ ಜೊತೆ ಇದೆ, ಈ ಥರ ಎಲ್ಲ ಸೇರಿಕೊಂಡು ಹರಟೆ ಹೊಡೆಯೋದು, ಇದರಲ್ಲೆಲ್ಲ ದಿನ ಕಳೀತಾ ಇರ್ತಾರೆ. ಈ ಹೆಂಗಸರುಗಳಿಗೆ ಅವ್ರ ಒಬ್ಬಳು ಗಂಡ ದುಬೈನಲ್ಲಿರ್ತಾನೆ, ದುಡ್ಡು ಕಳಿಸ್ತಾ ಇರ್ತಾನೆ, ಇನ್ನೊಬ್ಬಳು ಗಂಡ ಬಂದು ಒಬ್ಬ ಗೌರ್ಮೆಂಟ್ ಕೆಲಸದಲ್ಲಿರ್ತಾನೆ, ಇನ್ನೊಬ್ಬ ಬಂದು ಇನ್ನೊಂದು ಕಡೆಯಲ್ಲಿ, ಎಲ್ಲ ಚೆನ್ನಾಗಿರ್ತಾರೆ. ಚೀಟಿ ಗಿಟಿ ಅವರೆಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಇರ್ತಾರೆ. ಹೀಗಿರುವಾಗ ಅವ್ರ ಮನೆಗೆ ಯಾರೋ ಒಬ್ಬ ಬರ್ತಾನೆ, ಇವ್ರ ಹತ್ರ ದುಡ್ಡು ಪಟಾಯಿಸ್ತಾನೆ, ಈ ಹೆಂಗಸ್ರ ಹತ್ರ ಎಲ್ಲ ಇರೋ ದುಡ್ಡನ್ನು ಅವ್ನು ಪಟಾಯಿಸ್ತಾನೆ ಅಂತ ಹೇಳಿದ್ರು. ಅವನು ಯಾಕೆ ಬರ್ತಾನೆ, ಅವನಿಗೆ ಅವ್ರ ಮಾವ ಒಂದು ಕಂಡೀಷನ್ ಹಾಕಿರ್ತಾರೆ, ನಿನಗೆ ನನ್ನ ಮಗಳು ಕೊಡಬೇಕಾದ್ರೆ ಬೆಂಗಳೂರಿನಲ್ಲಿ ನಿನಗೊಂದು ಸೈಟ್ ಇರಬೇಕು, ಅಟ್ಲೀಸ್ಟ್ ಒಂದು ಸೈಟ್ ಇದ್ದರೆ ನನ್ನ ಮಗಳು ಕೊಡ್ತೀನಿ ಅಂತ ಹಾಕಿರ್ತಾನೆ. ಸೈಟ್ ಎಲ್ಲಿ ಹುಡುಕ್ಲಿ, ದುಡ್ಡು ಎಲ್ಲಿ ಮಾಡಲಿ ಅಂತ ಹುಡುಕ್ತಿರೋಾಗ ಈ ಹೆಂಗಸರು ಪರಿಚಯ ಆಗುತ್ತೆ. ಇದನ್ನು ಎನ್ಕೇಸ್ ಮಾಡ್ಕೊಂಡು ನಾನು ಯಾಕೆ ಸೈಟ್ ತಗೊಂಡು ಮನೆ ಕಟ್ಟಬಾರ್ದು ಅಂತೇಳಿ ಬರ್ತಾನೆ ಅಂತ ಇಷ್ಟೇ ಮಾತ್ರ ಕತೆ ಹೇಳಿದ್ರು. ಹೇಳ್ತಾ ಇದ್ದವನು ಸೃಷ್ಟನ್ನಾಗ್ಬಿಟ್ಟೆ. ಇಷ್ಟು ನೈಜತೆ ಇದೆ ಈ ಕಥೆಯಲ್ಲಿ. ಇವತ್ತು ದಿನ ಬೆಳಗಾದರೆ ಈ ಥರದ ಮುಗ್ಧ ಹೆಂಗಸರಿಗೆಲ್ಲ ಮೋಸ ಮಾಡೋದು, ಅದರಲ್ಲಿ ಅವರು ಇದು ಮಾಡ್ಕೊಳ್ಳೋದು, ಇವೆಲ್ಲ ಈ ಯಾರ್ಯಾರ್ದು ಸೈಟ್ ತೋರಿಸಿ ಇದು ನಂದು ಇದನ್ನು ತಗೊಳ್ಳಿ ಅಂತ ಸೇಲ್ ಮಾಡೋದು ಇವೆಲ್ಲ ನಡೀತಿದೆ. ಇದು ಇವತ್ತು ವಾಸ್ತವ ಪ್ರಪಂಚಕ್ಕೆ ಹತ್ತಿರದಲ್ಲಿದೆಯಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಸರಿ ಹೇಳ್ತೀರಿ ಇದೇ ಕಥೆನ ಅಂದೆ. ಇದನ್ನೇ ಯಾಕೆ ಇದನ್ನೇ ಇನ್ನೊಂದು ಸರಿ ಚೂರು ಮಸಾಲೆ ಹಾಕಿ ಹೇಳೋಕ್ಕಾಗತ್ತಾ ಅಂತ ಹೇಳಿದ್ರು. ಮ್ಯಾಮ್ ಡೀಟೇಲಾಗಿ ಹೇಳಿದ್ರು, ಹಿಂಗೆ ಹಿಂಗೆ ಹಿಂಗೆ, ಇನ್ನು ಸೆಕೆಂಡ್ ಹಾಫ್ ಬರೀಬೇಕು ನಾನೇನು. ಒಂದು ಕೆಲಸ ಮಾಡಿ, ನೀವು ಇದನ್ನು ಬರೀರಿ, ಇದನ್ನು ಸಿನಿಮಾ ಮಾಡ್ತೀನಿ, ಸಿನಿಮಾ ಮಾಡ್ತೇನೆ. ಹೇ ಆಗತ್ತಾ ಸಿನಿಮಾ ಮಾಡೋಕ್ಕೆ, ನೀವು ಮಾಡಿ ಅಂದೆ. ಸರಿ ಆಯಿತು, ನಾನು ಇನ್ನೊಂದು ವಾರ ಬಿಟ್ಟು ಬರಲ, ಹೇಳ್ತೀರಾ ನೋಡೋಣ. ಆಯಿತು ಹೇಳ್ತೀನಿ, ನನ್ನ ತಲೆಯಲ್ಲೆಲ್ಲ ಉಂಟು, ಅದನ್ನು ಬರಿಬೇಕು ಅಷ್ಟೇ. ಸರಿ ಸೀದಾ ಬಂದೆ. ಅವಾಗ ಲ್ಯಾಂಡ್ಲೈನು, ನಾನು ಹೇಳ್ತೇನೆ 94. ಅವಾಗ ಏನಾಯಿತು, ಕುಣಗಲ್ ನಾಗಭೂಷಣ್ ನಾನು ಮೊದಲಿಂದ ಫ್ರೆಂಡು, ನಾಗಭೂಷಣ್ ಫೋನ್ ಮಾಡಿದೆ. ನಾಗಭೂಷಣ್ ಹೇಗಿದ್ದೀರಾ, ಚೆನ್ನಾಗಿದ್ದೀನಿ ಸಾರ್, ಕೆಲಸ ಕೊಡಿ ಸರ್, ನೀವು ಏನು ಸರ್ ಬರೀ ಹೋಗೋ ಸಿಮ್ಮ ಕೇಳ್ತೀರಾ ಅಂದರು. ಕೆಲಸ ಕೊಡೋದಲ್ಲ, ಈಗೊಂದು ನೀವು ಮನಸ್ಸು ಮಾಡಿದ್ರೆ ನನಗೊಂದು ಕೆಲಸ ಸಿಗುತ್ತೆ. ಏನು ಸರ್ ನಾಗಭೂಷಣ್, ನಾನೊಂದು ಕತೆ ಕೇಳಿದೆ. ಕತೆ ಎಷ್ಟು ಇದಿದೆ ಅಂದರೆ ಮಿಡ್ಲ್ ಕ್ಲಾಸ್ ಕತೆ. ಈ ಹೆಂಗಸರೆಲ್ಲ ಒಟ್ಟಾಡ್ದಲ್ಲಿ ಕೂತ್ಕೊಂಡು ಎಲ್ಲ ಹರಟೆ ಹೊಡಿತಾ ಇರ್ತಾರೆ, ಅವ್ರ ಹತ್ರ ಎಲ್ಲ ಪುಡ್ಕಾಸಿರುತ್ತೆ. ಒಬ್ಬ ಚೀಟಿ ಅವರ, ಒಬ್ಬಳು ಗಂಡ ಡುಬೈಯಿಂದ ಕಳಿಸೋದು, ಒಬ್ಬ ಗಂಡ ಲಂಚ ತಂದು ಕೊಡೋದು, ಈ ಥರದಲ್ಲೆಲ್ಲ ಮಾಡಿ ಎಲ್ಲರ ಹತ್ರ ಒಟ್ಟಾರದಲ್ಲಿ ಹೆಂಗಸರ ಹತ್ರ ಒಟ್ಟಾರದಲ್ಲಿರೋರಿಗೆಲ್ಲ ದುಡ್ಡಿದೆ. ಒಬ್ಬರಿಗೇನಾಗಿದೆ, ಈ ಥರ ಮಾವ ಕಂಡೀಷನ್ ಹಾಕಿರ್ತಾನೆ, ಸೈಟ್ ತೊಗೊಂಡ್ರೇ ಮಗಳು ಕೊಡೋದು ಅಂತ. ಈಗ ಅವನು ಇಲ್ಲಿ ಇವ್ರ ಹತ್ರ ದುಡ್ಡನ್ನ ಹೆಂಗೆ ಕೇಳ್ತಾನೆ, ಈ ದುಡ್ಡಿನಿಂದ ಅವನು ಸೈಟ್ ತೊಗೊಂಡು ಏನು ಮಾಡ್ತಾನೆ. ಇಷ್ಟು ಕತೆ ಕೇಳಿದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇದೆಯಲ್ರಿ ಸಾರ್. ಏನು ಕತೆ ಸರ್, ಒಳ್ಳೆ ಕತೆ ಹೇಳಿದ್ರಲ್ಲ ಸರ್. ಒಂದು ಕೆಲಸ ಮಾಡಿ ಸರ್, ನೀವು ಸರಿ ನಾನು ಎಲ್ಲಿ ಸಿಕ್ಕಲೆ, ನೀವು ಸಿಗೋಕ್ಕಿಂತ ಮುಂಚಿತ ಇದ್ರದ್ದು ಕ್ಲೈಮ್ಯಾಕ್ಸ್ ನಾನು ಕೊಟ್ಬಿಡ್ತೀನಿ, ನನಗೆ ಇನ್ನೊಂದು 2 hours ಟೈಮ್ ಕೊಡಿ ಅದು. ಏ ಏನ್ರಿ ಕ್ಲೈಮ್ಯಾಕ್ಸ್ನ ಕೊಟ್ಬಿಡ್ತೀನಿ, ನೀವು 2 ಗಂಟೆ ನನಗೆ ಟೈಮ್ ಕೊಟ್ಟು ಫೋನ್ ಮಾಡಿ ಅಥವಾ ನಾನೇ ಮಾಡ್ತೇನೆ. ಅರೆ ಇದೇನಿದು ಅಂತೇಳಿ ಆಯಿತು ಅಂತ ಒಪ್ಪಿಕೊಂಡು ಆ 2 ಗಂಟೆ ಕಾಯ್ತಾ ಇದ್ದೀನಿ. ಇವನು ಎಂಥ ಕತೆ ಹೇಳ್ಬೋದು, ಇವನು ಎಂಥ ಕ್ಲೈಮ್ಯಾಕ್ಸ್ ಕೊಡ್ಬೋದು ಅಂತ ಫೋನ್ ನೋಡಿದ್ರೆ 1.5 ಗಂಟೆಗೇ ಫೋನ್ ಬಂತು. ಸರ್ ಬಿಡುವಿದ್ದೀರಾ, ಶುರು ಮಾಡಲಾ, ಬೇರೆ ಯಾವುದೋ ಕಾಲ್ಸ್ ಇಲ್ವಾ, ಅದು ಲ್ಯಾಂಡ್ಲೈನು, ಬೇರೆ ಯಾರಿಗಾರು ಕಾಲ್ಗಿಲ್ ಮಾಡೋದಿದ್ರೆ ಮಾಡ್ಕೋಬಿಡಿ. ಇಲ್ಲ ಅಲ್ಲ, ಕೊನೆಗೆ ಕತೆ ಹೇಳ್ತವ್ರು, ಇವನು ಆ ಹೆಂಗಸರ ಹತ್ರ ದುಡ್ಡು ತೊಗೊಂಡು ಒಂದು ಸೈಟ್ ತೊಗೊಳ್ತಾನೆ, ಆ ಸೈಟ್ನಲ್ಲಿ ಮನೆ ಕಟ್ಟೋಕ್ಕೆ ಶುರು ಮಾಡ್ತಾನೆ. ಆ ಮನೆ ಕಟ್ತಿರೋ ಟೈಮ್ನಲ್ಲಿ ಆ ಪಕ್ಕದ ಸೈಟ್ನವ್ರು ಬಂದು ಅವ್ರಿಗೆ ಐಡಿಯಾ ಕೊಡ್ತಾ ಇರ್ತಾರೆ, ಇದನ್ನು ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ ಅಂತ. ಅವನು ಅದನ್ನು ನಂಬ್ತಾನೆ, ಪಕ್ಕದ ಸೈಟ್ನವ್ರು ಪಾಪನ ಸುಮ್ಮನೆ ಬಂದು ಅಡ್ವೈಸ್ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾನೆ. ಕೊನೆಯಲ್ಲಿ ಗೊತ್ತಾಗುತ್ತೆ ಇದು ಸೈಟೇ ಅವ್ರದ್ದಾಗಿರುತ್ತೆ, ಇವ್ರದ್ದು ಪಕ್ಕದ ಸೈಟ್ ಆಗಿರುತ್ತೆ. ಏನಾದ್ರು ಬಹುಶಃ ಇಷ್ಟು ಬೇಗ ಹೆಂಗ್ರಿ ನಿಮ್ಮ ತಲೆಗೆ ಬಂತು ಈ ಐಡಿಯಾ, ಸಖತ್ತಾಗಿದೆಯಲ್ರಿ, ಇದು ಯಾರ್ದು ಕತೆ
ನಿಜವಾಗಿ ನಡೆದ ಕತೆ ಸರ್ ವಿಷ್ಣು ಸರ್ದು. ವಿಷ್ಣು ಸರ್ ಮನೆ ನಡೆದ ಕತೆ ಅಲ್ವಾ ಸಾ? ಹಾಂ, ವಿಷ್ಣು ಸರ್ ಎ ಅನ್ನೋದು ಬಿಟ್ಟೋಗಿತ್ತು. 66 ಎ ವಿಷ್ಣು ಸರ್ದು, ವಿಷ್ಣು ಸರ್ ಕಟ್ಟಿದ್ದು 66 ಅಲ್ಲಿ. ಆ ಪಕ್ಕದವನು ಬಂದ್ಕೊಂಡು ಸುಮ್ಮನೆ ಇರ್ತಾನೆ, ಫೌಂಡೇಶನ್ ಆಗಿ ಒಂದು ಮಟ್ಟಕ್ಕೆ ಬರೋವರೆಗೂ ಮಧ್ಯ ಮಧ್ಯೆ ಬಂದು ಅದು ಹಿಂಗೆ ಇದು ಹಿಂಗೆ ಅಂತ ಚೇಂಜ್ ಮಾಡ್ತಾ ಇರ್ತಾನೆ. ಅವನು ಒಂದು ಪಾಪ ಅಡ್ವೈಸ್ ಮಾಡಿದ್ದಾನೆ ಕರೆಕ್ಟ್ ಅಂತೇಳಿ ಅವನು ಆ ಥರ ಮಾಡ್ತಾ ಇರ್ತಾನೆ. ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ, ಕೊನೆಗೆ ಗಲಾಟೆ ಆಗುತ್ತೆ. ಎಲ್ಲ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಅವನಿಗೆ ಪಕ್ಕದ ಸೈಟ್ ಕೊಟ್ಟು ಅವನಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಈ ಸೈಟ್ನಲ್ಲಿ ಇವರು ಇದು ಮಾಡ್ತಾರೆ. ದೇವರಾಣೆ ರಿಯಲ್ ಕತೆ. ಹೌದು 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 ಹೌದು. ಬನ್ನಿ ವಿಷ್ಣು ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ, ವಿಷ್ಣು ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅರೆ ಅರೆ ಇದು ಒಳ್ಳೆ ಇದಾಯ್ತಲ್ಲ ಅಂತ ಒಂದು 15 ದಿನ ಬಿಟ್ಟು ಇವ್ರಿಗೆ ಕತೆ ಹೇಳಿದೆ, ಪ್ರೊಡ್ಯೂಸರ್ಗಳಿಗೆ ಈ ಥರದ ಕತೆ ಅಂತ ಹೇಳಿದೆ. ಅವ್ರಿಗೆ ಇಷ್ಟ ಆಗಿಬಿಡ್ತು. ಆಯಿತು, ಸ್ಕ್ರಿಪ್ಟ್ ಯಾರು ಮಾಡೋದು ಅಂತದ್ದು, ಯಾರು ಇನ್ಯಾರು ಈ ಕತೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದೆ ಅವರು. ಹಾಂ, ಆದ್ದರಿಂದ ರೈಟ್ಸ್ ಆ ಎಮ್ಮನ ಹತ್ರ ತೊಗೊಳ್ಳೋಣ, ನಾಗಭೂಷಣ್ ಹತ್ರ ಸ್ಕ್ರಿಪ್ಟ್ ಮಾಡಿಸೋದು ಅಂತ ಆಯಿತು. ನಾಗಭೂಷಣ್ ಸ್ಕ್ರಿಪ್ಟ್ ಮಾಡ್ತಾ ಮಾಡ್ತಾ ಇದ್ದಾಗಲೇ ಒಂದು ದಿವಸ ನನ್ನನ್ನು ವಿಷ್ಣು ಸರ್ಗೆ ಹೇಳಿದೆ, ಸರ್ ನಿಮ್ಮನೆ ಕತೆನೇ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹೌದಾ, ಕರ್ಕೊಬನ್ನಿ ಆ ಡೈರೆಕ್ಟರ್ನ ಅಂತ ಹೇಳಿದ್ರು. ಹೋಗೋಣ ಅಂತ ಆಯಿತು. ಹೋದು, ಹೋದಾಗ ನನಗೆ ನಾಗಭೂಷಣ್ ದಾರಿಲಿ ಏನಂದರು, ಒಂದು ಕೆಲಸ ಮಾಡಿ, ಆ ಗೋವಿಂದಣ್ಣನ ಕ್ಯಾರೆಕ್ಟ್ರಿಗೆ ಅನಂತನಾಗೆ ಸರಿ, ಅದರಲ್ಲಿ ಇನ್ನೊಂದು ಏಳು ಗಂಡನ ಕ್ಯಾರೆಕ್ಟ್ರ್ ಬರುತ್ತಲ್ಲ, ಯಾರ್ದು ವಿನಯ್ ಪ್ರಸಾದ್ ಗಂಡನ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟ್ರ್ ಹೆಸರು ಮರ್ತಿದ್ದೀನಿ. ಅದಕ್ಕೆ ಅದೊಂಥರ ಇದಕ್ಕಿಂತ ಇವನಿಗಿಂತ ಅದು ಒಳ್ಳೆ ಕ್ಯಾರೆಕ್ಟ್ರು. ಮಧ್ಯ ಮಧ್ಯೆ ಬಂದು ಅವ್ನ ಇದು ಮಾಡೋದು ಎಲ್ಲ ಇದೆ. ಅವನೊಬ್ಬನ ಸರ್ಕಾರಿ ನೌಕರನ್ನ ಮಾಡೋಣ, ಅವನಿಗೆ ಅವನ ಹತ್ರ ದುಡ್ಡಿರುತ್ತೆ, ಆದರೂ ಮನೆ ಕಟ್ಟಕ್ಕೆ ಹಿಂದೇಟ್ ಆಗ್ತಾ ಇರ್ತಾನೆ, ಒಂದು ಸೈಟ್ ತೊಗೊಂಡಿರ್ತಾನೆ, ಈ ಥರ ಮಾಡೋ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ. ಆ ಕ್ಯಾರೆಕ್ಟ್ರಿಗೆ ವಿಷ್ಣು ಸರ್ ಕರೆಕ್ಟ್ ಆಗುತ್ತೆ, ಗೆಸ್ಟ್ ಒಂಥರ ಕೇಳಿ ನೋಡಿ ನೋಡೋಣ ಬಂದಾಗ. ಸೂಪರ್. ಸರಿ, ನಾನು ಇದೇ ಒಂದು ಸಮಯ ಅಂತ, ಸರ್ ನಿಮ್ಮ ಕತೆನೇ ನಾಗಭೂಷಣ್ ಹೇಳಿದ್ರು ತುಂಬ ಚೆನ್ನಾಗಿದೆ ಸರ್ ಹಾಗೆ ಅಂದೆ. ಅಂದ್ಕೊಳ್ಳಿ, ನಿಮ್ಮ ಉದ್ಭವ ನಾನು ನೋಡಿದ್ದೀನಿ ರೀ, ಏನು ರೀ ಎಲ್ರಿ ಬಂತು ನಿಮ್ಗೆ ಆ ಥಾಟು, ಸಖತ್ತಾಗಿದೆಯಲ್ರಿ ಅಂದರು. ಆಮೇಲೆ ಸರಿ, ಕತೆಯಲ್ಲಿ ಹೀಗೀಗಿದೆ, ಹೀಗೀಗೆ ಮಾಡ್ಕೊಂಡಿದ್ದೀವಿ ಅಂದಾಗ, ಚೆನ್ನಾಗಿದೆಯಲ್ರಿ ಈ ಕ್ಯಾರೆಕ್ಟ್ರ್ ಅನಂತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿದ್ರು. ಸರ್ ನನಗನ್ಸುತ್ತೆ ಒಂದು ಗೆಸ್ಟ್ ರೋಲ್ ಥರ ಇನ್ನೊಂದು ರೋಲ್ ಇದೆಯಲ್ಲ, ಅದು ಈಗ ಸ್ವಲ್ಪ ಇದೆ, ನೀವು ಒಪ್ಕೊಂಡ್ರಿ ಅಂದರೆ ಅದನ್ನು ನಾನು ಡೆವಲಪ್ ಮಾಡ್ತೀನಿ, ಈಕ್ವಲ್ ಆಗಿ ತೊಗೊಂಡು ಹೋಗ್ತೀನಿ. ಅವನೇ ಬುದ್ಧಿವಂತ, ಅವನಿಗೆ ನಾಮ ಹಾಕೋರು ನೀವು, ನಿಮ್ಗೇನು ಬೇಕೋ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಎಲ್ಲ ರೆಡಿ ಮಾಡ್ಕೊಳ್ತೀರಾ ಅಂದಾಗ ಖುಷಿ ಆಗಿಬಿಟ್ರು, ತುಂಬ ಖುಷಿ ಆಗಿಬಿಟ್ರು. ಬಟ್ ನನ್ನ ಡೇಟ್ ಕಾಯ್ಬೇಕಾಗತ್ತೆ ನೀವು, ನನಗೆ ಅವಾಗ ಭಾರಿ ಪೀಕಲ್ಲಿದ್ರು. ಆ ಇನ್ಸ್ಪೈಟ್ ಆಫ್ ದ್ಯಾಟ್ ನಿಮಗೇನಾದರೂ ಎಷ್ಟು ದಿನ ಅಂದ್ಕೊಂಡಿದ್ದೀರ? ಒಂದು 15 ದಿನ. 15 ಕಷ್ಟ. ನಾನು ಬೇಕಾದರೆ ನೀವೀಗ ಹೇಳಿದ್ರಲ್ಲ ಅದೇ ಥರ ಕತೆ ನನ್ನ ಕ್ಯಾರೆಕ್ಟರ್ ಆದರೆ, ಅಂದರೆ ಅದೇ ಲೋಕೇಶ್ ಕ್ಯಾರೆಕ್ಟ್ರು ಅದೇ ಥರ ಮಾಡಿದ್ರೆ, ನಾಗಭೂಷಣ ನೀನು ಅದೇ ಥರ ಮಾಡ್ತೀನಿ ಅಂದರೆ ನಾನು 10 ದಿನ ಡೇಟ್ ಕೊಡ್ತೀನಪ್ಪ, ತೊಂದರೆ ಇಲ್ಲ. ಅನಂತ ಜೊತೆ ಎಲ್ಲ ಮಾಡ್ತೀನಿ, ಅವನು ನನ್ನ ಜೊತೆ ಎಷ್ಟೋ ರೋಲ್ ಮಾಡಿದ್ದೀವಿ, ಮಾಡ್ತೀನಿ. ಸೀದಾ ಬಂದು ಬಂದು ಅನಂತ್ ಸರ್ ಹೇಳಿದ್ರು ಈ ಥರ ವಿಷ್ಣು ಸರ್ ಈ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅವ ಆನಂದ್ ಸರ್ದು ಏನಾಯಿತು, ಈ ಮಧ್ಯದಲ್ಲಿ ಏನಾಯಿತು, ನಮ್ದು ಯಾವಾಗ ಮುರಳಿಗಾನ ಉದ್ಭವ ಆಯಿತೋ, ನಿಲ್ಕದ ನಕ್ಷತ್ರಕ್ಕೆ ಅಡ್ವಾನ್ಸ್ ಕೊಟ್ಟಿದ್ವು, ಸ್ಕ್ರಿಪ್ಟ್ ಆಗ್ತೈತಲ್ಲ ಅದಕ್ಕೆ, ಇವ್ರಿಗೆ ನಂದು ಯಾವ ಪ್ರಾಜೆಕ್ಟ್ ತೊಗೊಂಡೋದ್ರು ಮಾಡೋ ಇದರಲ್ಲಿದ್ದರು. ಹೌದು, ನಾವು ಇದನ್ನು ಹೇಳ್ತಾ ಇದ್ದಂತೆ ಫಸ್ಟ್ ಒಪ್ಕೋಬಿಟ್ರು. ಏ ಹಿಲೇರಿಯಸ್ ಆಗಿದೆ, ಸಖತ್ತಾಗಿದೆ, ಇದನ್ನು ಯಾರು ಮಾಡ್ತಾರೆ, ಈ ಲೋಕೇಶ್ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅನ್ನೋರು. ನಾವಿನ್ನು ಲೋಕೇಶ್ ಅಂತಲೂ ಹೇಳಿರಲಿಲ್ಲ, ವಿಷ್ಣು ಸರ್ ಅಂತಲೂ ಹೇಳಿರಲಿಲ್ಲ. ಅವಾಗೇನಾಯಿತು, ಇವ್ರ ಹತ್ರ ಹೇಳಿದು. ಅಲ್ಲಿ ಏನಾಯಿತು, ಅವ್ರಿಗೇನಾಯಿತು, ವಿಷ್ಣು ಸರ್ ಹತ್ರ ಇವರು ಇದು ಹಾಕ್ಸ್ಕೊಂಬಕ್ಕಲ್ಲ, ಟೋಪಿ ಹಾಕ್ಸ್ಕೊಂಬಕ್ಕಲ್ಲ, ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡಿಬಿಟ್ರು, ಚೂರು ಮೋಸ್ಟ್ಲಿ ನನಗನ್ನಿಸ್ತಿದೆ ಒಂದು ಸ್ವಲ್ಪ ಹಿಂದೇಟ್ ಹಾಕಿದ್ರು. ಏ ಇಲ್ಲ, ನಂದೊಂಚೂರು ನಂದು ಲೇಟು ಆಗುತ್ತೆ ಡೇಟು, ಈಗಲೇ ನೀವೇನೋ ಮಾಡೋಂಗಿದ್ರೆ ಕೊಡ್ತೀನಿ ನಾನು, ಇಲ್ಲ ಅಂದರೆ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಅವ್ರು ನೋಡಿದ್ರೆ ಈಗ ಮಾಡೋಕ್ಕಾಗಲ್ಲ, ಲೇಟ್ ಮಾಡೋಂಗಿದ್ರೆ ಮಾಡ್ತೀವಿ. ಕೊನೆಗೆ ಏನೇನೋ ಸರ್ಕಸ್ ಮಾಡೋದು ಆಗಲಿಲ್ಲ, ಕೊನೆಗೆ ಆಲ್ಟರ್ನೇಟ್ ಯಾರು ಅಂದಾಗ ಲೋಕೇಶನ್ ಹಾಕ್ಕೊಂಡು ಮಾಡಿದ್ರು. ಆ ಪಿಕ್ಚರು ಸಹ ನನಗೆ ಇವತ್ತು ವಿನಯ ಪ್ರಸಾದ್ ಒಂದು ಮಾತಾಡ್ತಾರೆ, ಸರ್ ನಾನಿವತ್ತು 100 ಪಿಕ್ಚರ್ ಮಾಡಿರ್ಬೋದು, ನನಗೆ ನಿಜವಾದ ಅಭಿಮಾನಿಗಳು ಅಂತ ಇರೋದು ಅದರದ್ದು, ಯಾರಿಗೂ ಹೇಳಬೇಡಿ.
ಯಾರಿಗೂ ಹೇಳಬೇಡಿ ಸರ್ವಜಗಮ್ಮನ ಪಾತ್ರ ಇದೆಯಲ್ಲ ಸರ್, ನನಗೆ ಅಮೇರಿಕದಲ್ಲಿ ಏನಾದರೂ ಅಭಿಮಾನಿಗಳು ಅಂತ ತಂಡ ಇದ್ದರೆ ಅವರೆಲ್ಲ ಇದ್ರು ಪಿಕ್ಚರ್ನವರು. ಅಂಥರ ಅದು ನಮ್ಮ ಲೈಫಲ್ಲಿ ಅಂಥದ್ದೊಂದು ಪಿಕ್ಚರ್ ಮಾಡಿದಲ್ಲ ಸಾಕು ಸರ್ ಅಂತ ಈ ಥರ ಕೊಂಡಾಡಿದ್ರು. ಹಾಗಾಗಿ ಆ ಪಿಕ್ಚರು ಅದು ಅದಕ್ಕೂ ಬಂತು ರಿವ್ಯೂಗಳು, ಕೋಡ್ಲಿಂದ ಕೋಡು ಏನೇನೋ ಬರೆದ್ರು. ಆ ಟೈಮಲ್ಲಿ ನಾನು ನನ್ನನ್ನು ನಾನು ಉಗುಳ್ಕೊಳ್ಳೋದಲ್ಲ, ನಾನು ಅವೆರಡು ಪಿಕ್ಚರ್ ಇದಾವಲ್ಲ ಇವತ್ತು ಎಷ್ಟೋ ಪಿಕ್ಚರ್ಗಳು ಇದಿರ್ಬೋದು ಡೈರೆಕ್ಟ್ರ್ಗಳಿಗೆ, ದೊಡ್ಡ ದೊಡ್ಡ ಸ್ಟಾರ್ ಡೈರೆಕ್ಟ್ರ್ಗಳಿಗೂ ಸಹ ಅಷ್ಟು ಆ ಪಿಕ್ಚರ್ ಟಿ ವಿನಲ್ಲಿ ಅಷ್ಟು ಸರಿ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಉದ್ಭವ ಇರ್ಬೋದು ಯಾರಿಗೂ ಹೇಳಬೇಡಿ ಇರಲಿ, ಹೈಯೆಸ್ಟ್ ಟಿ ವಿಲಿ ಬಂದಿರೋದು ಅದೇ ಪಿಕ್ಚರ್, ಅದರಲ್ಲೂ ಯಾರಿಗೂ ಹೇಳಬೇಡಿ ಅಂತೂ 100 ರೀಚ್ ಆಗಿದೆ. ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಇವತ್ತಿಗೂ ನನಗೆ ಕೆಲವು ಪ್ರೊಡ್ಯೂಸರ್ಗಳು ಹೊಸದಾಗಿ ಪರಿಚಯ ಆದ ಪಿಕ್ಚರ್ ಮಾಡೋಕ್ಕೆ ಅಂತ ಹೆಂಗಾದರೂ ಇದಾದ ಇದು ನಿಮ್ದ ಯಾರಿಗೆ ಹೇಳ್ಬಿಡಿ ನಿಮ್ದ ಉದ್ಭವ ನಿಮ್ದ ಹಾಂ ಹಾಂ ಸರಿ ಸರ್ ಒಂದು ಪಿಕ್ಚರ್ ಮಾಡೋಣ ಸರ್. ಅವೆರಡೇ ಅವೆರಡೇ ವಿಸಿಟಿಂಗ್ ಕಾರ್ಡು. ಇವತ್ತಿಗೂ ಕೆಲವರು ಕಾವ್ಯ ನಿಮ್ದ ಈ ಥರ ಹೇಳ್ತಾರೆ, ಹೊರತು ಕಾದಂಬರಿ ನಿಮ್ದ ಅಂತಾರೆ. ಅವ್ನು 4 ಪಿಕ್ಚರು ಸರ್ ಈಕ್ವಲ್ವಾಗಿದ್ದು, ಕಾವ್ಯ ಕಾದಂಬರಿ ಯಾರಿಗೆ ಹೇಳಬೇಡಿ ಉದ್ಭವ. ಅದಾದಮೇಲೆ ನಂಗೆ ಒಂಚೂರು ಬ್ರೇಕು ಬೇಕಿತ್ತು ಅಂತಿರುವಾಗ ಮಾಡಿದೆ, ಎಲ್ಲ ಅಲ್ಲೇ ಆ ಥರ ಬಂತು. ನಾವೆಲ್ಲೇ ಮಾಡಿದೆ ನಾನು ಒಟ್ಟು 13 ನಾವೆಲ್ ಮಾಡಿದೆ. ನನ್ನ ಒಟ್ಟು 30 ಪಿಕ್ಚರ್ಗಳಲ್ಲಿ 5 ಸ್ಟೇಟ್ ಅವಾರ್ಡ್ ತೊಗೊಂಡೆ, 30 ಪಿಕ್ಚರ್ನಲ್ಲಿ 13 ನಾವೆಲ್ ಮಾಡಿದೆ, 9 ಕತೆಗಳನ್ನು ನಂದೇ ಮಾಡಿದೆ. ಕಾದಂಬರಿ ನಂದೆ, ಕಾವ್ಯ ನಂದೆ, ನೀ ಮುಡಿದ ಮಲ್ಲಿಗೆ ನಂದೆ, ಹಲೋ ನಂದೆ, ಮಿಸ್ಟರ್ ಡೂಪ್ಲಿಕೇಟ್ ನಂದೆ, ಮಾರ್ಚ್ 22 ನಂದೆ, ಮತ್ತೆ ಉದ್ಭವ ನಂದೆ, ಯಾವುದು ಮಿಸ್ ಕ್ಯಾಲಿಫೋರ್ನಿಯಾ ನಂದೆ, ಹೀಗೆಲ್ಲ ಸೇರಿ 9 ಕತೆಗಳನ್ನು ನಂದೇ ಮಾಡಿದೆ. ಇನ್ನು ಬೇರೆ ನನ್ನ ಸ್ನೇಹಿತರುಗಳದ್ದು ಕೆಲವು ಪ್ರಹ್ಲಾದ್ ಹತ್ರ ಒಂದು 3-4 ಕತೆ ಮಕ್ಕಳು ಪಿಕ್ಚರ್ ತೊಗೊಂಡು ಮಾಡಿದೆ. ಈ ಥರದಲ್ಲಿ ಎಲ್ಲ ಥರದ ಪಿಕ್ಚರ್ನೂ ನಾನು ಮಾಡ್ಕೊಬಂದೆ, ಒಂದೇ ಥರ ಬ್ರ್ಯಾಂಡ್ ಆಗಲಿಲ್ಲ. ಮೊದಲು ಒಂಚೂರು ಬ್ರ್ಯಾಂಡ್ ಆದೆ, ಯಾರಿಗೂ ಹೇಳಬೇಡಿ ಉದ್ಭವ ಆದಮೇಲೆ ಸ್ವಲ್ಪ ಇದಾದೆ, ಮತ್ತೆ ಚೇಂಜ್ ಆದೆ, ಲವ್ ಸ್ಟೋರಿ ಕಡೆ ಹೋದೆ. ಮಕ್ಕಳು ಪಿಕ್ಚರ್ 4 ಮಾಡಿದೆ, ತುಳು ಪಿಕ್ಚರ್ 4 ಮಾಡಿದೆ, ಆರ್ಟ್ ಮೂವಿ 4 ಮಾಡಿದೆ. ಈ ಕಾವ್ಯ ಬಗ್ಗೆ ಹೇಳಿ ಸರ್. ಹಾಂ, ತುಂಬ ಒಳ್ಳೆ ಫಿಲಮ್ ಕಾವ್ಯ. ಕಾವ್ಯ ನೀವು ನಂಬ್ತಿರಲ್ಲ, ಅದೊಂದು ನೈಜ ಘಟನೆ, ನಿಜವಾದ ಘಟನೆ. ಅದು ಏನಿಲ್ಲ, ನನ್ನ ಫ್ರೆಂಡು ಮೆಡಿಕಲ್ ಓದ್ತಾ ಇದ್ದ, ಅವನಿಗೆ ಒಂದು ಹೆಣ್ಣು ಕೊಡೋಕ್ಕೆ ಅಂತೇಳಿ ಒಂದು ಹುಡುಗಿ ಅಪ್ಪ ಬಂದಿದ್ದಾರೆ. ಗೊತ್ತಾಯ್ತಾ, ಮೆಡಿಕಲ್ ಓದ್ತಾ ಇದ್ದ, ಅವನಿಗೆ ಸಂಬಂಧನ ಮಾತಾಡೋಕ್ಕೆ ಅಂತೇಳಿ ಒಬ್ಬ ಬಂದಿದ್ದಾನೆ. ಬಂದು ಹೇಳಿದ್ದಾನೆ, ಈ ಥರ ನಾನು ನಿನ್ನ ಮಗನಿಗೆ ನನ್ನ ಮಗಳನ್ನ ಕೊಡೋಣ ಅಂತ ಇದ್ದೀವಿ, ಈ ಥರ ನಿನಗಿಷ್ಟ ಇದ್ದರೆ. ಅವರಿಬ್ಬರು ಹಳೆ ಫ್ರೆಂಡು, ಅವರಿಬ್ಬರು ತಂದೆ ತಾಯಿ, ಹೀರೋ ಹೀರೋಯಿನ್ ತಂದೆ ತಾಯಿಗಳು ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸು. ಅದಾದಮೇಲೆ ಅವರಿಬ್ಬರು ಭೇಟಿಯಾಗಿಲ್ಲ. ಈಗೇನಾಗಿದೆ, ಆ ಹೀರೋಯಿನ್ನ ತಂದೆ ಹೀರೋ ಹುಡುಗಿ ಕೊಡೋಕ್ಕೆ ಅಂತ ಬಂದಿದ್ದಾನೆ. ಬಂದರೆ ಏನಾಗಿದೆ, ಇವನು ವಿಚಾರಿಸಿದಾಗ ಈ ಹುಡುಗ ಏನು ಹೇಳ್ತಾನೆ, ಹೀರೋ ಏನು ಹೇಳ್ತಾನೆ, ಇಲ್ಲ ಅಪ್ಪ ಸಾರಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅಪ್ಪ ಏನು ಮಾಡ್ತಾನೆ, ಮಕ್ಕಳಿಗೆ ಬೇಡ ಅಂತ ಹೇಳಿದ್ರೆ ಇನ್ನೇನೋ ಮಾಡ್ಕೊಬಿಡ್ತಾನೆ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಸುಮ್ಮನೆ ಇರ್ದಿದ್ದವನು ಇವನೇನು ಮಾಡ್ತಾನೆ, ನಿನ್ನ ಇವನು ಭಾರಿ ಒಳ್ಳೆಯವನು ಅಂತಿರಲ್ಲ, ಆ ಹುಡುಗಿ ಒಳ್ಳೆಯವಳು ಅಂತಿರಲ್ಲ, ನಿಮ್ಮ ಫ್ರೆಂಡ್ ಮಗಳಲ್ಲ, ಅವಳಿಗೆ ಯಾಕೆ ನಮ್ಮ ಇವಳನ್ನ ಇವನಿಗೆ ಕೊಡಿಸ್ಬಾರ್ದು, ನಮ್ಮ ಕಸಿನ್ ಇವನು ಇದಲ್ಲ ಅವನಿಗೆ ಕೊಡಿಸ್ಬೋದಲ್ಲ ಅಂತ ಹೇಳಿಬಿಡ್ತಾನೆ. ಇದು ನಿಜ ಘಟನೆ. ಅವನು ಇಲ್ದಿದ್ದ ಟೈಮಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ, ಬರುವಷ್ಟೊತ್ತಿಗೆ ಮದುವೆ ರೆಡಿ ಆಗಿರುತ್ತೆ, ತಪ್ಪಿಸೋದೇ ಇಲ್ಲ, ಇದು ಮದುವೆ ಆಗುತ್ತೆ. ಇದು ನಡೆದ ಘಟನೆ ಆಗಿತ್ತು. ಅಲ್ಲಿ ಜೆಂಟ್ಸ್ ಹತ್ರ ಬಂದು ಹೆಣ್ಣು ಇದು ಬರ್ತಾರೆ, ಇಲ್ಲಿ ನಾನು ಕೇಳಿಕೊಂಡೆ, ಕೇಳಿಬಿಟ್ಟು ಹೆಂಗೆ ಇದನ್ನು ಚೇಂಜ್ ಮಾಡ್ಬೋದು ಅಂತ ಇದು ಮಾಡಿ, ಅವಳಿಗೆ ಏನು ಉದ್ಯೋಗ ಕೊಡ್ಬೋದು, ಅವಳು ಏನಾಗಿರ್ಬೋದು ಎಲ್ಲ ಇದು ಮಾಡಿ, ಕೊನೆಗೆ ಏನು ಮಾಡೋದು, ಅವರಿಬ್ಬರು ಒಂದೇ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟು, ಇವಳು ಒಂದು ಸೈಡ್ ಲವ್ ಮಾಡ್ತಾ ಇರ್ತಾಳೆ. ಅದನ್ನು ಹೇಳಬೇಕು ಅಂದಾಗೆಲ್ಲ ಏನೇನು ಕಾವ್ಯ ನೋಡಿದಿರಲ್ಲ, ಏನೇನೋ ಅಡಚಣೆ ಬರ್ತಾ ಇರುತ್ತೆ. ಊರಿಗೆ ಬರ್ತಾಳೆ ರಜಾ ಅಂತ ಹೇಳಿ, ಆ ರಜಕ್ಕೆ ಬಂದಾಗ ಆ ಹುಡುಗನ ತಂದೆನೇ ಇವ್ರ ಮನೆಗೆ ಬರ್ತಾನೆ. ಈ ಥರದಲ್ಲಿ ಬದಲಾವಣೆ ಮಾಡಿಕೊಂಡು ಅವಳನ್ನು ಒಂದು ಅಥ್ಲೆಂಟ್ಸ್ ಅಂತ ಮಾಡಿಕೊಂಡು, ಅವಳು ಆ ಹೀರೋ ಇದಲ್ಲ, ಹೀರೋಗೇನು ಅಂದರೆ ನನ್ನ ಕಾಲೇಜಿನ ಒಂದು ವಿದ್ಯಾರ್ಥಿನಿ,
ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅವಳು ಅಥ್ಲೆಟ್ಸ್ ಆಗಿ ಹೆಸರು ಮಾಡ್ತಿರೋ ಅವಳನ್ನು ಎನ್ಕರೇಜ್ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಅವನೇನು ಮಾಡ್ತಾನೆ, ಅವಳು ಏರ್ಪೋರ್ಟಿಗೆ ಹೋಗೋದು, ಬೊಕ್ಕೆ ಕೊಡೋದು, ಅವಳು ಬರ್ತ್ಡೇಗೆ ಅವಳಿಗೆ ಗೊತ್ತಿಲ್ಲದೆ ಹೋಗಿ ಬೊಕ್ಕೆ ಕೊಡೋದು, ಈ ಥರದಲ್ಲಿ ಮಾಡ್ತಿರೋದನ್ನ ಅವಳು ಅಪಾರ್ಥ ತಿಳ್ಕೊಡ್ತಾಳೆ. ಹಿಂಗೆ ಮಾಡಿ ಇದು ಮಾಡಿದ್ರು. ಇದು ನಿಜವಾದ ಘಟನೆ ಅದು. ಅದು ಇಟ್ಟ ನಾನು ಪ್ರೊಡ್ಯೂಸರ್, ಅದಕ್ಕೆ ನಾವು ಅಂದ್ಕೊಂಡಿದ್ದೇ ಎಷ್ಟೋ ಆಗಿದ್ದೆ ಎಷ್ಟೋ ಆಯಿತು. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ರ್ಗಳಂತೂ ದುಡ್ಡಿನ ಮೇಲೆ ದುಡ್ಡು ಮಾಡ್ಕೊಬಿಟ್ರು. ಆಮೇಲೆ ಅವ್ರು ಎನ್ಕರೇಜ್ ಮಾಡಿ ಅವರು ಇದು ಮಾಡಿ ಶುರು ಮಾಡಿದ್ರು. ಇಲ್ಲ ಸರ್ ನೀವು ನೆಕ್ಸ್ಟ್ ಯಾವ್ದಾದ್ರು ಮಾಡಿ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಆಮೇಲೆ ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಒಂದು ಪಿಕ್ಚರ್ ಮಾಡಕ್ ಬಂದೆ. ಅದು ಏನಾಗಿದೆ, ಅದರದ್ದು ಒಂದು ಕತೆ ಭಾರಿ ಮಜಾ ಇದೆ. ಅದೊಂದು ಬೇಕಾದ ಕತೆ, ಅದೊಂದು ಹೇಳ್ತೀನಿ.